ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸೀರೆಗೆ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಯೂಸ್ ಮಾಡೋ ಕ್ರೋಶ ಕುಚ್ಚು ಡಿಸೈನು. ಸೊ ಈ ಥರದ್ದು ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ, ಬಟ್ ಈ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ ನೋಡಿ, ಪರ್ಪಲ್ ಸ್ಯಾರಿ ಮತ್ತು ಗ್ರೀನ್ ಪ್ಯಾರಡ್ ಗ್ರೀನ್ ಕಾಂಬಿನೇಷನ್ನು. ಬಟ್ ಇದರಲ್ಲಿ 11 ನಂಬರ್ ನೀಡಲ್ ತೊಗೋತಾ ಇದ್ದೀನಿ, 10 ಆದರೂ ನಡೆಯುತ್ತೆ. ಸಿಂಗಲ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆ ಬೇಕು ಬೇಕಂದರೆ ಡಬಲ್ ಕಲರು ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು ಇದರಲ್ಲಿ ಬರೀ ಸಿಂಗಲ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ. ಕಸ್ಟಮರು ಬರೀ ಸಿಂಗಲ್ ಕಲರ್ ಸಿಂಪಲ್ ಆಗಿರಲಿ ಅಂದರು ಡಿಸೈನು. ಸೊ ಅದಕ್ಕೆ ರಿಂಗ್ ಬೀಡ್ಸು, ಬಿಗ್ ಬೀಡು ಮತ್ತು ಸ್ಮಾಲ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಆರಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಅಲ್ವಾ. ರಿಂಗ್ಸ್ ತೊಗೊಳ್ಳೋಣ ಇವಾಗ. ಸೊ ಒಂದು ಸೀರೆಗೆ ನಮಗೆ 25 ಹತ್ರ ಹಾಕಿದ್ರೆ, ಅಂದರೆ ನಾನು ಹಾಕಿರೋ ಮೆಷರ್ಮೆಂಟಲ್ಲಿ ಹಾಕಿದ್ರೆ 25 ರಿಂಗ್ ಇಡ್ಸುತ್ತೆ. 25 ರೆಡಿ ಮಾಡ್ಕೋಬೇಕು. ಸ್ಟಾರ್ಟಿಂಗು ದಾರನ ಪೋಣಿಸ್ಬಿಟ್ಟು ನಾರ್ಮಲಾಗಿ 2 ನಾಟ್ ಹಾಕ್ಕೊಳ್ತೀನಿ. ಮಾಮೂಲಿ ಗಂಟು 2 ಗಂಟು ಹಾಕ್ಕೊಳ್ಳೋಣ ಈ ಥರ. 2 ಗಂಟು ಹಾಕ್ಕೊಂಡು ಸೊ ಲೆಫ್ಟ್ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡಿ, 2 ದಾರನೂ ಈ ಥರ ಬ್ಯಾಲೆನ್ಸ್ ಮಾಡಿ ಆ ದಾರದ ಒಳಗಡೆ ನೋಡಿ, ಆ ಲೂಪ್ ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಬೇಕು. ನೀಡಲ್ ಪಾಸ್ ಮಾಡಿ ಸ್ವಲ್ಪ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬರೋಣ. ಈ ಥ್ರೆಡ್ ಚಿಕ್ಕ ಥ್ರೆಡ್ ಏನಿದೆ ಅದು ಈ ಕಡೆ ಬರುತ್ತೆ ಅಲ್ವಾ, ಲೆಫ್ಟಲ್ಲಿ ಹಾಗೆ ಇಟ್ಕೊಳ್ಳೋಣ ಅಷ್ಟೇ. ಸೊ ಇವಾಗ ನಾನು ಲೂಪ್ ಸಿಕ್ತಲ್ವ, 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಸುಜಿ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೋಡಿ, ಆ ಥ್ರೆಡ್ ರಿಂಗ್ 2 ಸೇರಿಸ್ಬಿಟ್ಟು ನಾನು ನೀಡಲ್ ಹಾಕಿ ದಾರನ ತೊಗೊಬರ್ತೀನಿ. ಸೊ ನೀಡಲ್ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒನ್ ಮಾಡ್ಕೊಳ್ಳೋಣ, ಮತ್ತು ಇನ್ನು 2 ದಾರನ ಒನ್ ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶ ಆಯಿತು. ಸ್ಟಾರ್ಟಿಂಗ್ 2 ಚೈನ್ ಹಾಕಿದೆ, 2 ನಾಟ್ ಹಾಕಿ, 2 ಚೈನ್ ಹಾಕಿ, ಮತ್ತು ಒಂದು ಕಂಬ ಹಾಕಿದ್ದೀನಿ. ಮತ್ತು ಸುಜಿ ಮೇಲೆ ದಾರ ಸುತ್ತಕೊಂಡು ಅದೇ ಪ್ಲೇಸ್ಗೆ ಹೋಗಿ ದಾರನ ತೊಗೊಬಂದು ಇವಾಗ 2 ದಾರ ಒನ್ ಮಾಡ್ಕೊಳ್ಳೋಣ. 2 ದಾರ ಒನ್ ಮಾಡ್ಕೊಳ್ಳೋಣ. 2 ದಾರ ಒಂದು, ಮತ್ತಿನ್ನು 2 ದಾರ ಒಂದು. ಸೊ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆ ದಾರನ ಹಾಗೆ ಒಳಗಡೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಒಂದು 5-6 ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಅದು ಥ್ರೆಡ್ಡು ಹಾಗೆ ಔಟ್ ಸೈಡ್ ಬಿಟ್ಟರೆ ಮತ್ತೆ ಅದಕ್ಕೂ ಗಮ್ ಪೇಸ್ಟ್ ಮಾಡಬೇಕಾಗತ್ತೆ. ಗಮ್ ಹಾಕೋದ್ರಿಂದ ಒಂಚೂರು ಕಾಣಿಸುತ್ತೆ ಅಂತ ನಾನು ಈ ಥರ ಒಳಗಡೆ ತೊಗೊಂಡಿದ್ದೀನಿ ಥ್ರೆಡ್ಡು. ಒಂದು ಸ್ವಲ್ಪ ಉದ್ದ ಆದಮೇಲೆ ಈ ರೀತಿ ಕಟ್ ಮಾಡಾಕ್ಬಿಡ್ತೀನಿ ಇವಾಗ ಎಕ್ಸ್ಟ್ರಾ ಥ್ರೆಡ್ನ. ತುದಿಲಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಬರೀ ಡಬಲ್ ಕ್ರೋಶಸ್ನೇ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇಷ್ಟು ಅಷ್ಟು ಅಂತ ಏನು ಹಾಕಿಲ್ಲ ನಾನು ಇದರಲ್ಲಿ, ಫುಲ್ ಕವರ್ ಮಾಡಿದ್ದೀನಿ. ಅಂದರೆ ಫುಲ್ ಎಷ್ಟು ಫಿಲ್ ಆಗುತ್ತೆ ಆ ರಿಂಗ್ ಬೀಡ್ ಅನ್ನೋದು ಕಾಣಿಸ್ತೀರಾ, ಫುಲ್ ಫಿಲ್ ಆಗೋವರೆಗೂ ನಾನು ಡಬಲ್ ಕ್ರೋಶ ಇರ್ತಿ ಫಾಸ್ಟಾಗಿ ಮಾಡ್ಕೊಂಡು ಹೋಗೋಣ. ನೋಡಿ, ಇದು ಫುಲ್ ಫಿಲ್ ಆದಮೇಲೆ ನೋಡಿ ಪೂರ್ತಿ ಹಾಕಿದ್ದೀನಿ, ಫುಲ್ ಕವರ್ ಆಗಿಬಿಡ್ಬೇಕು ಆ ರಿಂಗ್ ಬೀಡು. ಲಾಸ್ಟಲ್ಲಿ ಇನ್ನು 1 ಟೈಮ್ ಹಾಕ್ತೀನಿ, ರಿಂಗ್ ಬೀಡ್ ಪೂರ ಕವರ್ ಆಗೋ ಗಂಟ ಹಾಕಿ. ಇವಾಗ ಇಲ್ಲಿ 2 ಚೈನ್ ಇತ್ತು ಅಲ್ವಾ, ಅಲ್ಲಿ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ ನೀಡಲ್ ಹಾಕಿ. ನೋಡಿ, ಅಲ್ಲಿ ಗ್ಯಾಪ್ ಇರುತ್ತೆ, ಅಂದರೆ ಯಾವ್ದಾದ್ರು ಹೋಲ್ಗೆ, ಕಾರ್ನರಲ್ಲಿರೋ ಹೋಲ್ಗೆ, ತುದಿ ಹೋಲ್ಗೆ ನಾನು ಹೋಗಿ ದಾರನ ತೊಗೊಬಂದು 2 ದಾರ ಸೇರಿ ಒಂದು ಮಾಡ್ತೀನಿ. ಒಂದು ಸಿಂಗಲ್ ಕ್ರೋಶ ಆಯ್ತಲ್ವಾ. ಇವಾಗ ಫುಲ್ಲು ಕಂಪ್ಲೀಟ್ ಆಯಿತು, ಒಂದು ರಿಂಗ್ ಫುಲ್ಲು. ಸೊ ಇದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಟೈಟಾಗಿ ಹಾಕ್ತಾ ಇದ್ದೀನಿ, ಚಿಕ್ಕದಾಗೆ 2 ಚೈನ್ಸ್ ಹಾಕ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಬಿಟ್ಟು ಇವಾಗ ಸ್ಮಾಲ್ ಬೀಡ್ಸ್, ಫುಲ್ ಸ್ಮಾಲ್ ಬೀಡ್ಸ್ನ ತೊಗೊಳ್ತೀನಿ. ಸೊ ಫುಲ್ಲು ಸ್ಮಾಲ್ ಬೀಡ್ಸ್ ಈ ಥರ ತೊಗೊಂಡು ನೀಡಲ್ಗೆ ಇನ್ಸರ್ಟ್ ಮಾಡೋಣ. ನೀಡಲ್ಗೆ ಇನ್ಸರ್ಟ್ ಮಾಡಿ ಇವಾಗ ಮತ್ತೆ ಸೂಜಿ ಮೇಲೆ ಒಂದು ದಾರ ಸುತ್ತಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು ಫ್ರೆಂಡ್ಸ್, ಇಲ್ಲಿ ಬರೀ ಡಬಲ್ ಕ್ರೋಶ ಅಲ್ವಾ, ಅದ್ರ ಮೇಲೆ ಈ ಥರ ಹೋಲ್ ಗ್ಯಾಪ್ ಇರುತ್ತೆ ನೋಡಿ. ಅದ್ರ ಫಸ್ಟ್ ಕಂಬದ ಮೇಲೆ 2 ಚೈನ್ ಆದ ತಕ್ಷಣ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು 2ರಲ್ಲಿ 1 ಮತ್ತು ಒಂದು ಕಂಬ ಮಾಡಿದ್ದೀನಿ. ಬರೀ ಡಬಲ್ ಕ್ರೋಶನೇ ಯೂಸ್ ಮಾಡೋದು ಇದರಲ್ಲಿ. ಮತ್ತು ಸ್ವಲ್ಪ ದಾರ ತೆಗಿಬೇಕು, ಬೀಡ್ನ ಇನ್ಸರ್ಟ್ ಮಾಡೋಣ. ಫ್ರೆಂಡ್ಸ್, ಈ ರಿಂಗು ನಾವು ಬ್ಲೌಸ್ಗೆ ಲಟ್ಕನ್ಸ್ ಟೈಪ್ ಯೂಸ್ ಮಾಡ್ಬೋದು, ಕುಚ್ ಟೈಪ್ ಯೂಸ್ ಮಾಡ್ಬೋದು. ಸೊ ನಿಮ್ಮ ಕ್ರಿಯೇಟಿವಿಟಿ, ತುಂಬ ಚೆನ್ನಾಗಿರುತ್ತೆ ಕ್ರೋಶದಲ್ಲಿ ಈ ಥರ ಮಾಡ್ಕೊಂಡಿರೋದು ರಿಂಗ್ ಬೀಡ್ಗೆ.
ಥರ ಸುಮಾರಕ್ಕೆ ಯೂಸ್ ಮಾಡ್ಕೊಳ್ಬೋದು ನೀವು ಇದರನ್ನು, ಇದೇ ಡಿಸೈನ್ನ. ಸೊ ನಾವು ಏನು ಹ್ಯಾಂಗಿಂಗ್ಸಾಗಿ ಸ್ಟಿಚ್ ಮಾಡ್ತೀವಿ ಅದ್ರ ಬದಲು ಡೈರೆಕ್ಟಾಗೆ ಸ್ಯಾರಿ ಮೇಲಿಟ್ಟು ಕೂಡ ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ಅದು ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಮತ್ತೆ ಇವಾಗ ನಾನು ಒಂದು ಕಂಬ ಒಂದು ಬೀಡ್ ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಪ್ರತಿ ಕಂಬದ ಮೇಲೂ ಒಂದೊಂದು ಕಂಬ ಮಾಡ್ತಾ ಇದ್ದೀನಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಹಾಕೋದು, ಒಂದು ಕಂಬ ಮಾಡೋದು, ಈ ಥರ 13 ಕಂಬ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 13 ಕಂಬಗಳನ್ನ ನಾನು ಮಾಡ್ಕೊಳ್ತೀನಿ. 13 ಡಬಲ್ ಕ್ರೋಷೆಸ್ನ ಹಾಕ್ಕೊಳ್ಳೋಣ ವಿತ್ ಬೀಡ್ಸ್. 13 ಕಂಬ ನಾನು ಮಾಡ್ತೀನಿ, ಅಂದರೆ 13 ಬೀಡ್ಸ್ ಕೌಂಟ್ ಮಾಡ್ತೀನಿ ನಾನು. ಕಂಬ 14 ಆಗುತ್ತೆ. ಸೊ 13 ಬೀಡ್ಸ್ನ ಹಾಕ್ಕೊಳ್ಳೋದು ಫ್ರೆಂಡ್ಸ್, ಅಲ್ಲಿಗೆ 14 ಕಂಬ ಆಗುತ್ತೆ. ಸ್ಟಾರ್ಟಿಂಗ್ 2 ಚೈನು ತೊಗೋಬೇಕು ಕೌಂಟಲ್ಲಿ. ಸೊ ಅದನ್ನು ಸೇರಿಸಿ 14 ಆಗುತ್ತೆ. 13 ಡಬಲ್ ಕ್ರೋಷೆ ಮಾಡಿದ್ರು ಸ್ಟಾರ್ಟಿಂಗ್ 2 ಚೈನ್ ಇರುತ್ತೆ ಅಲ್ವಾ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ 14 ಕೌಂಟು 13 ಬೀಡ್ಸು. ಈ ರೀತಿ ಒಂದು ಕಂಬ ಒಂದು ಬೀಡ್ಸು, ಒಂದು ಕಂಬ ಒಂದು ಬೀಡ್ಸ್, ಆ ರೀತಿ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿಗೆ ಒಂದು ಹಾಫ್ ರಿಂಗ್ ಫುಲ್ ನಮಗೆ ಬರುತ್ತೆ. ಹಾಫ್ಗಿನ್ನ ಇಂಚೂರು ಒಂದು ಎರಡು ಕಂಬ ಎಕ್ಸ್ಟ್ರಾ ಥರ ಹಾಫ್ ಬರುತ್ತೆ. ಸೊ ಅಲ್ಲಿಗೆ ನಾನು ಎಂಡ್ ಆದ ತಕ್ಷಣ ನೋಡಿ, ಈ ಥರ ಕಂಬ ಎಂಡ್ ಆಗಿದೆ ಅಲ್ಲ, ಒಂದು 2 ಚೈನೇ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. 2-3 ಚೈನ್ ಹಾಕಿದ್ದೀನಿ. ಸೊ ಕಟ್ ಮಾಡಿ ನೀಡಲ್ನ ಈ ಥರ ತೆಗೆದ್ರೆ ಅದು ಫಿನಿಷ್ ಆಗುತ್ತೆ, ಟೈಟ್ ಮಾಡಿಬಿಡು. ಅದಕ್ಕೂ ಲಾಸ್ಟಲ್ಲಿ ಅದನ್ನು ಗಮ್ ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ರೆಡಿ ಆಯ್ತಲ್ವಾ. ಸೊ ಇದಕ್ಕೆ ಗಮ್ ಪೇಸ್ಟ್ ಮಾಡಿಬಿಟ್ಟು ನೋಡಿ, ಬ್ಯಾಕ್ ಸೈಡ್ ನಾನು ಚೂರು ಗಮ್ ಹಾಕಿಬಿಟ್ಟು ಅದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ತೀನಿ. ಸೊ ನಾವು ಸ್ಟಾರ್ಟಿಂಗ್ ಥ್ರೆಡ್ಡು ಬಿಟ್ಟರೆ ಫ್ರೆಂಡ್ಸ್ ಅದನ್ನು ಕೂಡ ಹಿಂದೆಗಡೆ ಗಮ್ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಬಿಡಲಿಲ್ಲ. ಜಾಸ್ತಿ ಗಮ್ ಪೇಸ್ಟ್ ಹಾಕಿದ್ರೆ ಅದು ನೀಟಾಗಿ ಕಾಣಿಸುತ್ತೆ ಈ ಕಲರಲ್ಲಿ. ಸೊ ಅದಕ್ಕೆ ಜಾಸ್ತಿ ಒಂದೇ ಕಡೆ ಮಾತ್ರ ಈ ಥರ ಪೇಸ್ಟ್ ಮಾಡ್ತಾ ಇದ್ದೆ. ಸೊ ಈ ರೀತಿ ರೆಡಿ ಆಯ್ತಲ್ವಾ. ಸೊ ಇದಕ್ಕೆ ಸೆಂಟ್ರಲ್ಲಿ ಒಂದು ಬೀಡನ್ನ ಸ್ಟಿಕ್ ಮಾಡ್ತೀನಿ ಫ್ರೆಂಡ್ಸ್. ಬೇಕಂದರೆ ಮಾಡ್ಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಒಂದಷ್ಟು 25 ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 25 ಕರೆಕ್ಟಾಗಿದೆ ಕಿಡ್ಸ್ದು. ಇನ್ನೂ ಬೇಕಂದರೆ ಹತ್ರ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು ಸೆಂಟ್ರಲ್ಲಿ ಬೀಡ್ಸ್ ಹಾಕೋಣ. ಸೊ ನಾನು ಇದಕ್ಕೆ ಒಂದು ಕರೆಕ್ಟಾಗೆ ಇಡಿಸೋ ಅಂಥದ್ದು ಬೀಡನ್ನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಟೈಟಾಗೆ ಇಡಿಸೋ ಅಂಥದ್ದು. ಸೊ ಅದಕ್ಕೆ ಸ್ವಲ್ಪ ರೌಂಡಾಗೆ ಗಮ್ ಹಾಕ್ಬಿಟ್ಟು ಒಂದು ಬೀಡನ್ನ ಈ ಥರ ಸೆಂಟ್ರಲ್ಲಿ ಪ್ರೆಸ್ ಮಾಡ್ತೀನಿ. ಸೊ ಅದು ಕರೆಕ್ಟಾಗಿ ಸ್ಟಿಕ್ ಆಗುತ್ತೆ, ಬರೋದಿಲ್ಲ ವಾಪಸ್ಸು, ಆಚೆ ಬರೋದಿಲ್ಲ. ಇಲ್ಲ ಅಂದರೆ ನಿಮಗೆ ಇನ್ನೂ ಸೆಕ್ಯೂರ್ ಬೇಕಂದರೆ, ಇನ್ನೂ ಸ್ಮಾಲ್ ಸೈಜ್ ಬೀಡ್ ಇದೆ ಮನೇಲಿ, ಇದು ಈ ಸೈಜ್ ಇಲ್ಲ ಅಂದರೆ ನೀವು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಬೀಡನ್ನ ಇಟ್ಬಿಟ್ಟು ಸೂಜಿ ದಾರದಲ್ಲಿ ನಾರ್ಮಲಾಗಿ ಹೊಲಿಬೇಕಾಗತ್ತೆ ಆ ಕಡೆ ಈ ಕಡೆ, ಅದೆಲ್ಲ ಕಾಣುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ಸ್ಟಿಕ್ ಮಾಡಿದ್ದೀನಿ ಸೇಮ್ ಸೈಜ್ ಗ್ರಿಪ್ ಆಗಿರೋ ಸೈಜ್ ಬೀಡ್ ತೊಗೊಂಡು. ಸೊ ಈ ರೀತಿ ಕಾಣ್ತಾ ಇದೆ. ಎಲ್ಲದಕ್ಕೂ ಈ ರೀತಿ ರೆಡಿ ಮಾಡಿಕೊಂಡು ಸಾರಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ 2 ಇಂಚ್ ಗ್ಯಾಪ್ ಅಷ್ಟು ನಾನು ಮಾರ್ಕ್ ಮಾಡಿದ್ದೀನಿ. 2 ಇಂಚು ಮತ್ತು 1.25 ಇಂಚು ಮಧ್ಯದಲ್ಲಿ. ಸೊ 1¾ ಇಂಚು 2 ಇಂಚ್ ಮಧ್ಯದಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ 1.5 ಇಂಚಿಗೆ ಮಾಡ್ಕೋಬೋದು, ಇಲ್ಲ 2 ಇಂಚಸ್ಗೆ ಮಾಡ್ಕೋಬೋದು, ನಿಮ್ಮ ಇಷ್ಟ. ಗ್ಯಾಪ್ ಎಷ್ಟು ಬೇಕು, ನೀವು ರಿಂಗ್ ಎಷ್ಟು ರೆಡಿ ಮಾಡ್ಕೊಂಡಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಇಲ್ಲಿ ಪಲ್ಲು ಕಲರೇ ತೊಗೋಬೋದು ಫ್ರೆಂಡ್ಸ್. ಇದು ಏನು ನಾರ್ಮಲ್ ಥ್ರೆಡ್ಡು, ಈ ರೀತಿ ಎರಡು ದಾರ ಹಾಕ್ಕೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ, ನಾರ್ಮಲ್ ಎಮ್ಮಿಂಗ್ ಸೂಜಿ. ಸೊ ಅದು ರಿಂಗ್ಗೆಲ್ಲ ಕಾಣಿಸುತ್ತೆ ಸ್ಟಿಚ್ ಮಾಡಿದಾಗ ಅಂದ್ಬಿಟ್ಟು ನಾನು ಪರ್ಪಲ್ಲೇ ತೊಗೊಂಡಿದ್ದೀನಿ. ಇದು ಬ್ಯಾಕ್ ಸೈಡಲ್ವ ಕಾಣಿಸೋದಂತ ನೋಡಿ. ಇದು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾರಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಜಿಗ್ಝ್ಯಾಗಿಂದ ಕೆಳಗಡೆಗೆ ಮಾಡ್ತೀವಿ ಎರಡು ಬೀಡನ್ನ. ಸೊ ನಾನು ಇಲ್ಲಿ ಈ ಮೀಡಿಯಮ್ ಬೀಡು ಸಾರಿ ಮೇಲೆ ಕಾಣಿಸ್ಲಿ ಅಂದ್ಬಿಟ್ಟು ಇದನ್ನು ಒಂದು ಸಪ್ರೇಟಾಗಿ ಸೀರೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ. ಎರಡೂ ಬೀಡ್ ಕೆಳಗಡೆ ಬರೋದಕ್ಕಿಂತ ಒಂದು ಬೀಡು ಸೀರೆ ಮೇಲೆ ಬಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಕ್ರಿಸ್ಟಲ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಲಿಟಲ್ ಶೈನ್ ಇರಲಿ ಅಂತ. ಇವಾಗ ಕ್ರಿಸ್ಟಲ್ನ ಇನ್ಸರ್ಟ್ ಮಾಡಿದ್ದೀನಿ ದಾರಕ್ಕೆ. ಇವಾಗ ರಿಂಗ್ ತೊಗೊಂಡು ಸೆಂಟ್ರಲ್ಲಿ, ಸೊ ಸೆಂಟ್ರಲ್ಲಿ ನೀವು ನೋಡಿಕೊಂಡು ನೋಡಿ ಜಸ್ಟ್ ಈ ಥರ ಹಾಕ್ತೀನಿ. ಎಲ್ಲಿ ಸೆಂಟರ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂಚೂರು ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಯಾಕಂದರೆ ಹ್ಯಾಂಗಿಂಗ್ಸ್ ಎಲ್ಲ ಇದು ಅಲ್ಲಾಡ್ತಾ ಇರುತ್ತೆ, ಏನಷ್ಟು ಗೊತ್ತಾಗಲ್ಲ.
ಸೊ ಕರೆಕ್ಟಾಗಿ ಸೆಂಟ್ರಲ್ಲಿ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಮತ್ತು ಈ ಕ್ರಿಸ್ಟಲ್ ಬೀಡ್ ಏನಿದೆ ಅದಕ್ಕೆ ವಾಪಸ್ ಹೋಗ್ತೀನಿ. ಬೇಕಂದರೆ ಫಸ್ಟ್ ಬೀಡ್ಗೂ ನೀವು ವಾಪಸ್ ತೊಗೊಬರ್ಬೋದು. ನಿಮಗೆ ಯಾವ ರೀತಿ ನಾಟ್ ಹಾಕಕ್ಕೆ ಬರುತ್ತೆ, ನಾರ್ಮಲ್ ನೀಡಲ್ನಿಂದ ಸ್ಟಿಚ್ ಮಾಡ್ತೀರಾ ಅದೇ ರೀತಿ ನೀವು ಸ್ಟಿಚ್ ಮಾಡ್ಬೋದು. ಸೊ ಸ್ಟಾರ್ಟಿಂಗೇ ಆ ಫಸ್ಟ್ ಬೀಡ್ಗೆ ನಾನು 2-3 ಸತಿ ನಾಟ್ ಹಾಕಿದ್ದೆ ಅಲ್ವಾ, ಸೊ ಅದಕ್ಕೆ ಕ್ರಿಸ್ಟಲ್ ಬೀಡಿಂದ ಈ ಥರ ಎಳ್ಕೊಂಡು ಬ್ಯಾಕ್ ಸೈಡಿಂದ ಇನ್ನೂ ಒಂದು ಸತಿ ಬೇಕಾದರೂ ಹೇಳ್ಕೋಬೋದು ಫ್ರೆಂಡ್ಸ್. ಮತ್ತು ನಾನು ಇನ್ನೂ ಒಂದು ಟೈಮ್ ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ, ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ಥರ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತು ಅಂದ್ಬಿಟ್ಟು ನಾನು ಇನ್ನೂ ಒಂದು ಟೈಮು ಕ್ರಿಸ್ಟಲ್ ಬೀಡ್ಗೆ ಹಾಕಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೋಡಿ ನಿಮಗೆ ಯಾವ ರೀತಿ ಸ್ಟಿಫ್ನೆಸ್ ಅನಿಸುತ್ತೆ, ಯಾವ ರೀತಿ ಈಸಿ ಅನಿಸುತ್ತೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಆದಷ್ಟು ಹಿಂದೆಗಡೆ ನೀಟಾಗಿ ಕಾಣೋಂಗೆ ನಾಟ್ಸ್ ಇರಲಿ, ಯಾಕಂದರೆ ಪಲ್ಲು ಒಂದು ಕಲರು ಈ ಥ್ರೆಡ್ ಒಂದು ಕಲರ್ ಅಲ್ವಾ, ಒಂಥರ ಕಾಣಿಸ್ಬಾರ್ದು. ಅದಕ್ಕೋಸ್ಕರ ಇದು ಕೂಡ ನೀಟಾಗೆ ಕಾಣಬೇಕು ಎಲ್ಲ. ಆಮೇಲೆ ಅಲ್ಲಿ ನಾಟ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೇರಿಸಿ ನಾನು ಲಾಸ್ಟಲ್ಲಿ ಕಂಪೇಸ್ಟ್ ಮಾಡ್ತೀನಿ, ಯಾಕಂದರೆ ನೀಟಾಗಿ ಕಾಣಿಸ್ಲಿ ಹಿಂದೆಗಡೆ ಕೂಡ ಅಂತ. ಸೊ ಈ ರೀತಿ ನಮ್ಗೆ ರೆಡಿ ಆಯಿತು. ಒಂದು ಬೀಡು ಸೀರೆ ಮೇಲೆ ಬರೋ ಥರ ಸ್ಟಿಚ್ ಮಾಡಿ ತುಂಬ ಲುಕ್ ಬರುತ್ತೆ ನಿಮಗೆ. ಸೊ ಎರಡು ಬೀಡು ಕೆಳಗಡೆ ಮಾಡೋದಕ್ಕಿಂತ ಒಂದು ಬೀಡು ಸೀರೆ ಮೇಲೆ ಇರಲಿ, ಈ ಥರ ಕಾಣುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಹ್ಯಾಂಗಿಂಗ್ ಅಲ್ವಾ, ಅಲ್ಲಾಡ್ತಾ ಇರುತ್ತೆ ಈ ಥರ ಸಾರಿ ಪಲ್ಲು ಮಾಡಿದಾಗ ಮತ್ತು ನಾವು ಸೈಡಲ್ಲೆಲ್ಲ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಡಿಸೈನು. ಸೊ ಇದಕ್ಕೆ ಬೇಕಂದರೆ ಇದನ್ನು ತುಂಬ ಕಡೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾವಿಲ್ಲಿ ಬ್ಲೌಸು ಲಟ್ಕನ್ಸ್ ಟೈಪ್ ಅದೇ ಟೈ ಮಾಡಿರ್ತೀವಿ ಅಲ್ಲ ದಾರಾಗೆ, ಅಂದರೆ ಬ್ಲೌಸ್ಗೆ ಟೈ ಇದಿರುತ್ತೆ ಅಲ್ವ, ಅದಕ್ಕೆ ಕೂಡ ಸ್ಟಿಚ್ ಮಾಡ್ಕೋಬೋದು, ಇದಕ್ಕೆ ಕೂಡ ಮಾಡ್ಕೋಬೋದು. ಸೊ ಬೇಕಂದರೆ ನೀವು ಬ್ಲೌಸ್ ಸ್ಲೀವ್ಸಿಗೆ ಕೂಡ ನೀವು ಮಾಡ್ಕೋಬೋದು. ಮತ್ತು ಇದೇ ಡಿಸೈನು ಹ್ಯಾಂಗಿಂಗ್ ಬೇಡ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಓವರಾಲ್ ಈ ಥರ ಇದೆ ಫೈನಲ್ ಲುಕ್ಕು. ಇನ್ನೂ ಹತ್ರ ಬೇಕಂದರೆ ಇನ್ನೂ ಹತ್ರ ಕೂಡ ನೀವು ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ನಾನು ಇಲ್ಲಿ ಡಬಲ್ ಕಲರ್ ಕೂಡ ಯೂಸ್ ಮಾಡಿಲ್ಲ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 850-950 ಚಾರ್ಜ್ ಮಾಡ್ತೀವಿ. ಪ್ಲೇಸಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫುಲ್ ಲುಕ್ಕು ಈ ರೀತಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸಾರಿಗೆ ಮ್ಯಾಚ್ ಕೂಡ ಆಗ್ತಾಯಿತ್ತು ಆ ಬುಟ್ಟಾಸ್ಗೆಲ್ಲ. ಸೊ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿ, ತುಂಬ ಈಸಿ ಇದೆ, ಬೇಗ ಕೂಡ ಆಗೋಗುತ್ತೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.